ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಯುವತಿ ಮಹಿಳೆಯರ ಫೋಟೋ ಕ್ಲಿಕ್ಕಿಸ್ತಾ ಇದ್ದಂತಹ ಭೂಪನನ್ನ ಇದೀಗ ಸಾರ್ವಜನಿಕರು ಕಂಡುಹಿಡಿದು ಆತನಿಗೆ ಪಾಠವನ್ನ ಕಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಒಂದು ಘಟನೆ ನಡೆದಿರೋದು ತುಮಕೂರು ನಗರದ SIT ಕಾಲೇಜ್ ಬಳಿ ಒಂದು ಘಟನೆ ನಡೆದಿರೋದು. ಹಾಗೆ ಪ್ರತಿಷ್ಠಿತ ಕಾಲೇಜೊಂದರ ಸಿಬ್ಬಂದಿ ಯಾಗಿದ್ದಾನೆ ಈತ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಇನ್ನು ಈತನ ಹೆಸರು ಶಿವಕುಮಾರ್ ಅಂತ ತಿಳಿದು ಬಂದಿದೆ. ಹಾಗೆ ಶಿವಕುಮಾರ್ ಎಂಬ ಸಿಬ್ಬಂದಿಗೆ ಇದೀಗ ಸಾರ್ವಜನಿಕರೇ ಹಿಡಿದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಆತನ ಮೊಬೈಲ್ನಲ್ಲಿ ವಿದ್ಯಾರ್ಥಿನಿಯರ ಹಾಗೆ ಉಪನ್ಯಾಸಕರ ಫೋಟೋಗಳು ಕೂಡ ಪತ್ತೆಯಾಗಿದೆ. ಇನ್ನು ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಯುವತಿ ಹಾಗೆ ಮಹಿಳೆಯರ ಫೋಟೋಗಳನ್ನ ಈತ ಕ್ಲಿಕ್ಕಿಸ್ತಾ ಇದ್ದ ಅನ್ನುವಂತಹ ಮಾಹಿತಿಯನ್ನ ಅರಿತಂತಹ ಸಾರ್ವಜನಿಕರು ಇದೀಗ ಆತನ ದುರ್ವರ್ತನೆಗೆ ತಕ್ಕ ಪಾಠವನ್ನೇ ಕಲಿಸಿದ್ದಾರೆ. ಇನ್ನು ಈ ಒಂದು ಘಟನೆ ನಡೆದಿರೋದು ತುಮಕೂರು ನಗರದ SIT ಕಾಲೇಜ್ ಬಳಿಯಾಗಿದೆ. ಹಾಗೆ ಈತ ಒಂದು ಪ್ರತಿಷ್ಠಿತ ಕಾಲೇಜಿನ ಸಿಬ್ಬಂದಿ ಅನ್ನೋದು ಇಲ್ಲಿ ಆಶ್ಚರ್ಯವಾದ ಸಂಗತಿ. ಯಾಕೆ ಅಂತ ಅಂದ್ರೆ ಒಬ್ಬ ಕಾಲೇಜಿನ ಸಿಬ್ಬಂದಿ ಹಾಗೆ ಸಿಬ್ಬಂದಿಯಾಗಿದ್ದುಕೊಂಡು ಈ ರೀತಿಯಾದ ಒಂದು ಅಚಾತುರ್ಯ ನಡೆಸಿರೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಏನಿದು ಪ್ರಕರಣ, ಏನಿದು ಘಟನೆ, ಅಂತ ಯಾವಾಗ ನಡೆದಿದ್ದು ಈ ಒಂದು ಘಟನೆ, ಹಾಗೆ ಹೇಗ್ ಗೊತ್ತಾಯ್ತು ಸಾರ್ವಜನಿಕರಿಗೆ ಈತ ರಸ್ತೆ ಬದಿ ಹೋಗ್ತಾ ಇದ್ದಂತಹ ಯುವತಿ ಹಾಗೆ ಮಹಿಳೆಯರ ಫೋಟೋ ತೆಗಿತಾ ಇದ್ದ ಅನ್ನುವಂಥದ್ದು? ಪ್ರತಿಭಾ, ಏನು ಇತ್ತೀಚೆಗೆ ಬೀದಿ ಕಮ್ಮಣ್ಣರ ಘಟ ಜಾಸ್ತಿ ಆಗಿರುವಂತದ್ದು ಏನು ಇವತ್ತು ತುಮಕೂರಿನ ಏನು SIT ಕಾಲೇಜ್ನಿದೆ, ಈ ಒಂದು ಕಾಲೇಜ್ನ ಗೇಟ್ ಬಳಿ ಏನು ಶಿವಕುಮಾರ್ ಎಂಬ ವ್ಯಕ್ತಿ ಏನಿದ್ದಾನೆ, ಈತ ಅಲ್ಲಿ ಏನು ರಸ್ತೆಯಲ್ಲಿ ಓಡಾಡುವಂತಹ ವಿದ್ಯಾರ್ಥಿನಿಯರಿರ್ಬೋದು, ಜೊತೆಗೆ ಮಹಿಳೆಯರಿರ್ಬೋದು, ಅವರ ಫೋಟೋಗಳನ್ನ ಕ್ಲಿಕ್ಕಿಸುವಂತದ್ದು, ಇದನ್ನ ಸೂಕ್ಷ್ಮವಾಗಿ ಅಲ್ಲಿದ್ದಂತಹ ಸ್ಥಳೀಯರು ಏನು ಗಮನಿಸುವಂತದ್ದು. ಅಂದ್ರೆ ಈ ವ್ಯಕ್ತಿ ಏನಿದ್ದಾನೆ, ಇದ ಪ್ರತಿದಿನವೂ ಕೂಡ ಈ ರೀತಿಯಾದ ಒಂದು ದುರ್ವರ್ತನೆಯನ್ನು ತರುವಂತದ್ದು, ಸಾಕಷ್ಟು ದಿನಗಳಿಂದ ಇದನ್ನ ಅಬ್ಸರ್ವ್ ಮಾಡಿದಂತಹ ಅಲ್ಲಿನ ಸ್ಥಳೀಯರು ಏನಿದ್ದಾರೆ, ಇವತ್ತು ಹೋಗಿ ಅದನ್ನ ಏಕಾಏಕಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಇಂದು ಬೆಳಗ್ಗೆ ಕೂಡ ಆತ ಏನು SIT ಕಾಲೇಜಿನಿಂದ ಗೇಟ್ ಬಳಿ ನಿಂತ್ಕೊಂಡು ಅಲ್ಲಿ ಇದ್ದಂತಹ ವಿದ್ಯಾರ್ಥಿನಿಯರಿರ್ಬೋದು ಮತ್ತೆ ಮಹಿಳೆಯರಿರ್ಬೋದು ಎಲ್ಲರ ಫೋಟೋವನ್ನ ಆತ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಳ್ತಿದ್ದ. ಇದನ್ನ ಗಮನಿಸಿದಂತಹ ಸ್ಥಳೀಯರು ಆತನನ್ನ ಹೋಗಿ ಪ್ರಶ್ನೆ ಮಾಡಿರುವಂತದ್ದು, ನೀನು ಯಾಕೆ ಈ ರೀತಿ ದುರ್ವರ್ತನೆ ತೋರ್ತಾ ಇದ್ದೆ ಅನ್ನೋದಾಗಿ. ಆದ್ರೆ ಆತ ಏನು ತಪ್ಪು ಸಮಜಾಯಿಷಿಗಳನ್ನ ಕೊಡುವಂತಹ ಒಂದು ಕೆಲಸಕ್ಕೆ ಕೂಡ ಕೈ ಹಾಕಿರುವಂತದ್ದು. ಅಂದ್ರೆ ನಾನು ಈ ರೀತಿಯ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನುವಂತ ಏನು ಮಾಹಿತಿಯನ್ನ ಹೇಳುವಂತದ್ದು. ಇದರಿಂದ ಕೋಪಗೊಂಡಂತಹ ಸ್ಥಳೀಯರು ಏನಿದ್ದಾರೆ, ಆತನ ಮೊಬೈಲ್ ಅನ್ನ ಕಿತ್ಕೊಂಡು ಗಮನಿಸಿದಾಗ ಅದರಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತೆ ಮಹಿಳೆಯರ ಮತ್ತೆ ಉಪನ್ಯಾಸಕರ ಫೋಟೋಗಳು ಇರುವಂತದ್ದು ಕೂಡ ಪತ್ತೆಯಾಗಿರುವಂತದ್ದು. ಈ ಶಿವಕುಮಾರ್ ಏನಿದ್ದಾನೆ, ಈತ ಅದೇ SIT ಕಾಲೇಜ್ನಲ್ಲಿ ಸಿಬ್ಬಂದಿಯಾಗಿ ಕೂಡ ಕೆಲಸ ಮಾಡ್ತಾ ಇರುವಂತದ್ದು. ಆದ್ರೆ ಈ ರೀತಿಯ ಏನು ದುರ್ವರ್ತನೆ ಏನಿದೆ, ಸಾಕಷ್ಟು ದಿನಗಳಿಂದ ಈತ ತೋರ್ತಾ ಬಂದಿದ್ದ, ಇದನ್ನ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇಂದು ಬೆಳಗ್ಗೆ ಈತ ಏನು ಕಾಲೇಜಿನ ಬಳಿ ಫೋಟೋವನ್ನ ತೆಗೊಳ್ಬೇಕಾದ್ರೆ ಆ ಸ್ಥಳೀಯರು ಏನಿದ್ದಾರೆ ಅದನ್ನ ಗಮನಿಸಿದಂತವರು ಇವತ್ತು ಅದನ್ನ ರೆಡ್ ಹ್ಯಾಂಡ್ ಆಗಿ ತಕ್ಕ ಪಾಠವನ್ನ ಕಲಿಸಿದ್ದ ಅಂತಾನೆ ಹೇಳ್ಬೋದು. ಈತ ಏನು ಸಾಕಷ್ಟು ದಿನಗಳಿಂದ ತಮ್ಮ ಕಮಚೇಷ್ಟೆಯನ್ನ ಮುಂದುವರಿಸಿದ್ದ, ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂತದ್ದು. ಪ್ರತಿಭಾ, ಓಕೆ ಪ್ರದೀಪ್, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.